ಈ ಕೋವಿಡ್ ನಂತರದ ಸಿಂಪ್ಟಮ್ಸ್ ಅಂದ್ರೆ ಲಕ್ಷಣಗಳು ಏನೇನು ತೊಂದರೆಗಳು ಕಾಣ್ತವೆ, ಅದು ಎಷ್ಟು ದಿವಸ ಇರುತ್ತೆ ಅನ್ನೋ ಒಂದು ಪ್ರಶ್ನೆ ಸುಮಾರು ಜನರಲ್ಲಿದೆ. ನೋಡಿ, ಆಲ್ಮೋಸ್ಟ್ ಫ್ರೆಶ್ ಕೋವಿಡ್ ಕೇಸಸ್ ನಿಲ್ ಆಗಿದೆ. ಹೊಸದಾಗಿ ಕೋವಿಡ್ ಪಾಸಿಟಿವ್ ಅಂತ ಬರ್ತಾ ಇರೋ ಕೇಸಸ್ ತುಂಬಾನೇ ಕಡಿಮೆ. ಕೋವಿಡ್ ಬಂದಿತ್ತು, ಲಾಸ್ಟ್ ಮಂತ್ ಬಂದಿತ್ತು, 2 ತಿಂಗಳು ಮುಂಚೆ ಬಂದಿತ್ತು, ನನಗಿನ್ನು ಈ ತೊಂದರೆ ಇದೆ, ಆ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಕ್ಲಿನಿಕ್ಗೆ ಬರೋ ಪೇಷಂಟ್ಗಳ ಸಂಖ್ಯೆನೇ ಹೆಚ್ಚು. ಸರಿ, ಎಷ್ಟು ದಿವಸ ಇರುತ್ತೆ ಈ ಸಿಂಪ್ಟಮ್ಸ್ ಅಂತ ಹೇಳೋದಾದ್ರೆ, 2 ವಾರದಿಂದ ನಾನು ನೋಡ್ತಾ ಇರೋದು 2 ವಾರದಿಂದ ಹಿಡಿದು 12 ವಾರ, ಅಂದ್ರೆ 1.5 ತಿಂಗಳಿಂದ 3 ತಿಂಗಳವರೆಗೆ. ಸೊ ಆಲ್ಮೋಸ್ಟ್ 3 ತಿಂಗಳು ಅಂತ ತಿಳ್ಕೋಬೇಕು ನೀವು. 3 ತಿಂಗಳವರೆಗೂ ಕೆಲವೊಂದು ಸಿಂಪ್ಟಮ್ಸ್ ಕೋವಿಡ್ ಪಾಸಿಟಿವ್ ಬಂದ ನಂತರ ಈ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂತ ಇರ್ತವೆ. ಏನೇನು ಸಿಂಪ್ಟಮ್ಸ್ ಇರ್ತವೆ ಅಂತ ಹೇಳೋದಾದ್ರೆ, ಸೊ ಮೊದಲನೇದು ಮೇಜರ್ ಸಿಂಪ್ಟಮ್ಸ್ ನಾನು ನೋಡ್ತಾ ಇರೋದು, ಒಂದನೇದಾಗಿ ಡಿಪ್ರೆಷನ್. ಆಲ್ಮೋಸ್ಟ್ ಪಾಸಿಟಿವ್ ಬಂದಂತ ಪೇಷಂಟ್ಸ್ 80% ಪೇಷಂಟ್ಸ್ ಡಿಪ್ರೆಷನ್ಗೆ ಹೋಗಿದ್ದಾರೆ, ಹಾಸ್ಪಿಟಲ್ ಅಡ್ಮಿಟ್ ಆಗಿ ಬಂದಂತ ಪೇಷಂಟ್ಸ್. ಏನು ಕಾರಣ ಈ ಡಿಪ್ರೆಷನ್ಗೆ ಅನ್ನೋದಾದ್ರೆ, ಒಂದು ಪಾಸಿಟಿವ್ ಬಂದಿತ್ತು ನನಗೆ ಅನ್ನೋದು, ಏನೋ ಒಂದು ದೊಡ್ಡ ಕಾಯಿಲೆ ಬಂದ್ಬಿಟ್ಟಿತ್ತು, ಬಂದಿತ್ತು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಪಾಸಿಟಿವ್ ಅನ್ನೋದೇ ಒಂದು ಡಿಪ್ರೆಷನ್ಗೆ ಕಾರಣ ಆಗಿದೆ. ಎರಡನೇದಾಗಿ ಫೈನಾನ್ಷಿಯಲ್ ಕಂಡೀಷನ್. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ವಿ, ಇಷ್ಟು ಖರ್ಚಾಯಿತು, ಅಷ್ಟು ಖರ್ಚಾಯಿತು, ಸಾಲ ಇಷ್ಟು ಸಾಲ ಇದೆ, ಅಷ್ಟು ಸಾಲ ಇದೆ, ನೆಕ್ಸ್ಟ್ ಕೆಲಸ ನಡೀತಾ ಇಲ್ಲ, ವ್ಯವಹಾರಗಳು ನಡೀತಾ ಇಲ್ಲ, ಹೀಗಾಗಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಡಿಪ್ರೆಷನ್ಗೆ ಹೋಗಿರೋ ಸಂಖ್ಯೆನೂ ಜಾಸ್ತಿ ಆಗಿದೆ. ಒಂದು ಪಾಸಿಟಿವ್ ಬಂತು ಅಂತ ಹೇಳ್ಬಿಟ್ಟು ಎರಡನೇದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಡಿಪ್ರೆಷನ್ಗೆ ಜನ 80% ಪೇಷಂಟ್ಸ್ ಹೋಗ್ತಾ ಇದ್ದಾರೆ. ಇದಕ್ಕೆ ಏನು ಡಿಪ್ರೆಷನ್ ಅಂತಂದ್ರೆ, ಸೊ ಮೈಲ್ಡ್ ಟು ಮಾಡ್ರೇಟ್ ಇದ್ದ ಕೆಲವೊಂದು ಇದಾವೆ, ಕೆಲವೊಂದು ಸಿವಿಯರ್ ಡಿಪ್ರೆಷನ್ಸ್ ಇದಾವೆ. ಏನ್ ಮಾಡ್ಬೇಕು ಇದಕ್ಕೆ ಅನ್ನೋದಾದ್ರೆ, ಕೌನ್ಸಿಲಿಂಗ್. ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಕೌನ್ಸಿಲಿಂಗ್ ಮಾಡಬೇಕು. ಸೊ ಮೈಲ್ಡ್ ಟು ಮಾಡ್ರೇಟ್ ಡಿಪ್ರೆಷನ್ ಇದ್ದಾಗ ಅಂತ ವ್ಯಕ್ತಿಯನ್ನ ಮನೆಯಲ್ಲೇ ಕೌನ್ಸಿಲಿಂಗ್ ಮಾಡಬೇಕು. ಯಾರು ಡಾಕ್ಟರ್ಸ್ ಆಗಬೇಕು, ಸೊ ಮನೆಯಲ್ಲಿ ಇದ್ದಂತ ರಿಲೇಟಿವ್ಸ್, ನಿಮ್ಮ ಸಂಬಂಧಿಕರು, ಮನೇಲಿ ಇದ್ದಂತ ಪ್ರತಿಯೊಬ್ಬರು ಕೂಡ ಕೌನ್ಸಿಲಿಂಗ್ ಮಾಡ್ತಾ ಇರಬೇಕು. ಭಯ ಪಡಬೇಡ ಅಂತ ಹೇಳ್ಬೇಕು, ಏನೂ ತೊಂದರೆ ಆಗಲ್ಲ, ಫೈನಾನ್ಷಿಯಲ್ ಪ್ರಾಬ್ಲಮ್ ಏನೂ ಆಗಲ್ಲ, ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಧೈರ್ಯ ತುಂಬುತ್ತಾ ಇರಬೇಕು. ಸೊ ಒಂದು ಅಕಸ್ಮಾತ್ ಸಿವಿಯರ್ ಡಿಪ್ರೆಷನ್ ಇದ್ದಂತ ವ್ಯಕ್ತಿಗಳಿಗೆ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಆಂಟಿ ಡಿಪ್ರೆಸೆಂಟ್ಸ್ ಮೆಡಿಸಿನ್ಸ್ ಅನ್ನ ತಗೊಳ್ಬೇಕಾಗುತ್ತೆ. ಸೊ ಅದರ್ವೈಸ್ ಮೈಲ್ಡ್ ಟು ಮಾಡ್ರೇಟ್ ಇದ್ದಂಥವ್ರು ಮನೆಯಲ್ಲೇ ಕೌನ್ಸಿಲಿಂಗ್ ಮಾಡಿಕೊಂಡು ಮನೆಯಲ್ಲೇ ರೆಸ್ಟ್ ತಗೊಂಡ್ರೆ ಇಷ್ಟೇ ಸಾಕು. ಎರಡನೇ ಸಿಂಪ್ಟಮ್ ಅಂತ ಆದ್ರೆ ಜ್ವರ ಅಂತ ಅನ್ಸೋದು. ನೋಡಿ, ಟೆಂಪರೇಚರ್ ಚೆಕ್ ಮಾಡಿದ್ರೆ ನಾರ್ಮಲ್ ಇರುತ್ತೆ, ಬಟ್ ಎಲ್ಲೋ ಒಳಗೆ ಜ್ವರ ಇಲ್ಲ, ಜ್ವರ ಇದೆ, ಜ್ವರ ಇದೆ ಅಂತ ಹೇಳ್ತಾ ಇರ್ತಾರೆ. ಮನೇಲಿ ಚೆಕ್ ಮಾಡ್ಕೊಂಡ್ರ ಅಂತಂದ್ರೆ 97-98 ಡಿಗ್ರಿ ಫ್ಯಾರನ್ಹೈಟ್ ಟೆಂಪರೇಚರ್ ಬರ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ನಾರ್ಮಲ್ ಟೆಂಪರೇಚರ್ ಇರುತ್ತೆ, ಬಟ್ ಅವ್ರಿಗೆ ಒಳಗಡೆ ಏನೋ ಒಂದು ಫೀಲ್ ಇರುತ್ತೆ, ನನಗೆ ಜ್ವರ ಇದೆ, ಜ್ವರ ಇದೆ ಅನ್ನೋ ಒಂದು ಸೊ ಫೀಲ್ ಇರುತ್ತೆ. ಇದು ಇನ್ಫ್ಲಮೇಷನ್, ಬಾಡಿನಲ್ಲಿ ಸ್ವಲ್ಪ ಇನ್ಫ್ಲಮೇಷನ್ ಆಗಿರ್ತಲ್ಲ, ಅದರಿಂದ ಆ ಒಂದು ಫೀಲಿಂಗ್ ಇರುತ್ತೆ. ಇದಕ್ಕೆ ಮತ್ತೆ ಪದೇ ಪದೇ ಡೋಲೋ ಟ್ಯಾಬ್ಲೆಟ್, ಜ್ವರ ಒಳಗೆಲ್ಲ ಜ್ವರ ಇದೆ ಅಂತ ಹೇಳ್ಬಿಟ್ಟು ಡೋಲೋ ಟ್ಯಾಬ್ಲೆಟ್ ತಗೋಬಾರ್ದು. ಟೆಂಪರೇಚರ್ ಚೆಕ್ ಮಾಡ್ಕೊಳ್ಳಿ, ಟೆಂಪರೇಚರ್ ನಾರ್ಮಲ್ ಇದ್ದ ಪಕ್ಷದಲ್ಲಿ ಯಾವುದೇ ಟ್ಯಾಬ್ಲೆಟ್ ತಗೊಳ್ಳೋದಲ್ಲ, ಹಾಗೆ ರೆಸ್ಟ್ ಮಾಡಿದ್ರೆ ಸಾಕು. 3 ತಿಂಗಳ, 1-2 ತಿಂಗಳ ತನಕ ಈ ಒಂದು ಜ್ವರದ ಫೀಲ್ ಇದ್ದೇ ಇರುತ್ತೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಟೈರ್ಡ್ನೆಸ್, ಸುಸ್ತು, ಸಿಕ್ಕಾಪಟ್ಟೆ ಸುಸ್ತು ಸುಸ್ತು ಅಂತ ಹೇಳ್ತಾ ಇರ್ತಾರೆ. ಯಾವುದೇ ಮೆಡಿಸಿನ್ ತಗೊಂಡ್ರು ಸುಸ್ತು ಕಮ್ಮಿ ಆಗಲ್ಲ, ಯಾವುದೇ ವಿಟಮಿನ್ ತಗೊಂಡ್ರು ಸುಸ್ತು ಕಮ್ಮಿ ಆಗಲ್ಲ, ಸಿರಪ್ ತಗೊಂಡ್ರು ಕಮ್ಮಿ ಆಗಲ್ಲ, ಫ್ಲೂಯಿಡ್ಸ್ ಹಾಕ್ಸಿದ್ರು ಕೂಡ ಒಂದು ಈ ಸುಸ್ತು ಕಮ್ಮಿ ಆಗಲ್ಲ. ಸುಸ್ತು ಕಡಿಮೆ ಆಗ್ಲಿಕ್ಕೆ ಏನ್ ಮಾಡಬೇಕು, ಕಂಪ್ಲೀಟ್ ಬೆಡ್ ರೆಸ್ಟ್ ಬೇಕು. ಜೊತೆಗೆ ಆರೋಗ್ಯಕರ ಆಹಾರ, ಹಣ್ಣು ತರಕಾರಿಗಳನ್ನ ಜಾಸ್ತಿ ತಿಂದು ರೆಸ್ಟ್ ತಗೊಳ್ಳೋದ್ರಿಂದ ಈ ಸುಸ್ತನ್ನ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರಬಹುದು. ಅಪ್ ಟು 3 ಮಂತ್ಸ್ ತನಕ ಇದು ಆಲ್ಮೋಸ್ಟ್ ಈ ಸುಸ್ತು ಇರುತ್ತೆ. ಸೊ ನೆಕ್ಸ್ಟ್ ಕೆಮ್ಮು, ಚೆಸ್ಟ್ ಸ್ವಲ್ಪ ಕಂಜೆಷನ್, ಲೈಟ್ ಆಗಿ ಕಂಜೆಷನ್ ಇದ್ದೇ ಇರುತ್ತೆ, ಕ್ರಮೇಣ ಕ್ರಮೇಣ ಅದು ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಹಾಗಾಗಿ ಇರಿಟೆಂಟ್ ಕಾಫು, ಡ್ರೈ ಕಾಫು ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ, ಇದಕ್ಕೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಡಿ ಕಂಜೆಸ್ಟೆಂಟ್ಸ್, ಸ್ಟೀರಾಯ್ಡ್ಸ್, ಇನಿಷಿಯಲ್ ಸ್ಟೇಜ್ ಅಲ್ಲಿ ಸ್ಟೀರಾಯ್ಡ್ಸ್ ಎಲ್ಲ ತಗೊಂಡಿರ್ತಾರೆ, ಕಂಜೆಷನ್ ಜಾಸ್ತಿ ಇದೆ ಅಂತೇಳಿ, ಬಟ್ ನೆಕ್ಸ್ಟ್ ಬರ್ತಾ ಬರ್ತಾ ಸ್ಟೀರಾಯ್ಡ್ಸ್ ಅನ್ನ ಒಂದು 5-10 ಡೇಸ್ ತಗೊಂಡು ಸ್ಟಾಪ್ ಮಾಡಬೇಕಾಗಿತ್ತು ಇನ್ ಕೇಸ್ ತಗೊಂಡಿದ್ರೆ. ನೆಕ್ಸ್ಟ್ ಓನ್ಲಿ ಡಿ ಕಂಜೆಸ್ಟೆಂಟ್ಸ್ ಟ್ಯಾಬ್ಲೆಟ್ಸ್, ಕೆಮ್ಮಿನ ಮಾತ್ರೆಗಳು, ಕೆಮ್ಮಿದ ಪಕ್ಕದಲ್ಲಿ ಕೆಮ್ಮಿನ ಮಾತ್ರೆಗಳನ್ನು, ಬರೇ ಕೆಮ್ಮಿನ ಮಾತ್ರೆಗಳನ್ನು, ಎಷ್ಟು ದಿವಸ ಕೆಮ್ಮಿರುತ್ತೋ ಅಷ್ಟು ದಿವಸ ಸೊ ಮಾತ್ರೆ ಕಂಟಿನ್ಯೂ ಮಾಡ್ಕೊತ ಹೋಗ್ಬೇಕು, ಕ್ರಮೇಣ ಕ್ರಮೇಣ ಕಮ್ಮಿ ಆಗುತ್ತೆ. ಸೊ ನೆಕ್ಸ್ಟ್ ಚೆಸ್ಟ್ ಟೈಟ್ನೆಸ್, ಅಗೇನ್ ಇದು ಕೂಡ ಒಂದು ಕಂಜೆಷನ್ ಇಂದ ಆಗಂತದ್ದು ಚೆಸ್ಟ್ ಟೈಟ್ನೆಸ್, ಇದು ಕ್ರಮೇಣ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ. ಇದಕ್ಕೂ ಕೂಡ ಮೆಡಿಸಿನ್ ಅಂತಂದ್ರೆ ಡಿ ಕಂಜೆಸ್ಟೆಂಟ್ ಟ್ಯಾಬ್ಲೆಟ್ಸ್ ಮಾತ್ರ ತಗೋಬೇಕು. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಸ್ಕಿನ್ ರ್ಯಾಶಸ್ ಮತ್ತೆ ಪಿಂಪಲ್ಸ್, ಸ್ಕಿನ್ ಮೇಲೆಲ್ಲ ಗುಳ್ಳೆ ಗುಳ್ಳೆ ತರ ಆಗ್ತಾ ಇದೆ, ಪಿಂಪಲ್ಸ್ ಮತ್ತೆ ರ್ಯಾಶಸ್ ಎಲ್ಲ ಕಾಣ್ತಾ ಇದೆ. ಇದು ಮೇಜರ್ ರೀಸನ್ ಅಂತಂದ್ರೆ, ಒಂದು ವೈರಲ್ ಇನ್ಫೆಕ್ಷನ್ ಇಂದ ಒಂದು ಕಾರಣ ಆದ್ರೆ, ಇನ್ನೊಂದು ಐವರ್ಮೆಕ್ಟಿನ್ ಅದು ಇದೇನೋ ಟ್ಯಾಬ್ಲೆಟ್ ಅನ್ನ ಯೂಸ್ ಮಾಡ್ತಾ ಇರ್ತಲ್ಲ, ಅದರಿಂದನೂ ಕೂಡ ಈ ಒಂದು ಸ್ಕಿನ್ ರ್ಯಾಶಸ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಆಗಿ ಅದಾಗೆ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಬೇಕಂದ್ರೆ ಕೆಲಮೈನ್ ಲೋಷನ್ ಅನ್ನ ಹಚ್ಕೋಬಹುದು. ನೆಕ್ಸ್ಟ್ ಮೌತ್ ಅಲ್ಸರ್ಸ್ ಬರ್ತಾ ಇರೋದು ತುಂಬಾನೇ ಕಾಮನ್ ಆಗಿದೆ. ಇದು ಒಂದು ವೈರಲ್ ಇನ್ಫೆಕ್ಷನ್ ಇಂದಾನು ಕೂಡ ಮೌತ್ ಅಲ್ಸರ್ಸ್ ಆಗುತ್ತೆ. ಎರಡನೇದಾಗಿ ಸೊ ಮೆಡಿಸಿನ್ಸ್, ಅನವಶ್ಯಕವಾದ ಒಂದು ಮೆಡಿಸಿನ್ಸ್, ಆಂಟಿಬಯೋಟಿಕ್, ಆಂಟಿವೈರಲ್ ಡ್ರಗ್ಸ್ ಏನೇನು ತಗೊಂಡಿರ್ತೀವಲ್ಲ, ಆ ಒಂದು ಮೆಡಿಸಿನ್ಸ್ ಇಂದಾನು ಕೂಡ ಒಂದು ಮೌತ್ ಅಲ್ಸರ್ಸ್ ಆಗುತ್ತೆ. ಇದಕ್ಕೆ ಏನು ಮಾಡಬೇಕು, ಸೊ ಮತ್ತೆ ಟ್ಯಾಬ್ಲೆಟ್ ತಗೊಳ್ಳೋ ಒಂದು ಅವಶ್ಯಕತೆ ಏನಿಲ್ಲ. ಫ್ರೂಟ್ಸ್ ಅನ್ನ ಜಾಸ್ತಿ ಯೂಸ್ ಮಾಡಬೇಕು, ಮೊಸರನ್ನ ಜಾಸ್ತಿ ಉಪಯೋಗಿಸಬೇಕು, ಎಳನೀರನ್ನ ಕುಡಿಬೇಕು,
ತಂಪಾಗಿದ್ದ ಪಕ್ಷದಲ್ಲಿ ಈ ಒಂದು ಮೌತ್ ಅಲ್ಸರ್ಸ್ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಪೇನ್, ಬಾಡಿ ಪೇನು, ಹೆಡ್ ಏಕು ಅಥವಾ ಕಾಲಲ್ಲಿ ನೋವು, ಅಲ್ಲಿ ದೇಹದ ಅಲ್ಲ ಕೆಲವು ಭಾಗಗಳಲ್ಲಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ, ಇದು ಕೂಡ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ತುಂಬಾ ಜಾಸ್ತಿ ನೋವಿದ್ದ ಪಕ್ಷದಲ್ಲಿ ಮಾತ್ರ ನೋವಿಗೆ ಟ್ಯಾಬ್ಲೆಟ್ ಅನ್ನ ತಗೋಬೇಕು. ಸೊ ಇಲ್ಲ ಅಂತ ಅಂದ್ರೆ ರೆಸ್ಟ್ ತಗೊಂಡು ಇದನ್ನ ಕಂಟ್ರೋಲ್ ಮಾಡ್ಕೋಬಹುದು. ಜೊತೆಗೆ ನಿದ್ರೆ ಕಡಿಮೆ ಆಗ್ತಾ ಬರುತ್ತೆ, ತುಂಬಾನೇ ಕಡಿಮೆ ಇರುತ್ತೆ, ಕ್ರಮೇಣ ಕ್ರಮೇಣ ಬರ್ತಾ ನಿದ್ರೆ ಜಾಸ್ತಿ ಆಗುತ್ತೆ. ಬಟ್ ಕೆಲವರಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇನ್ಫೆಕ್ಷನ್ ಅಲ್ಲಿ ಮತ್ತೆ ರಿಕವರಿ ಸ್ಟೇಜ್ ನಲ್ಲಿ ಸ್ವಲ್ಪ ನಿದ್ರೆ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಡೇ ಟೈಮ್ ನಲ್ಲಿ ನಿದ್ರೆ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬರಬೇಕು, ಬೆಳಗಿನ ಜಾವ ಮಲಗೋದನ್ನ ಕಡಿಮೆ ಮಾಡಬೇಕು, ಸ್ಟಾಪ್ ಮಾಡ್ಬೇಕು ಆಲ್ಮೋಸ್ಟ್. ಆಮೇಲೆ ರಾತ್ರಿ ಟೈಮು ಅತಿ ಹೆಚ್ಚು ಆಹಾರ ಸೇವಿಸೋದನ್ನು ಕೂಡ ಕಡಿಮೆ ಮಾಡಬೇಕು. ಲೈಟ್ ನೈಟ್ ಟೈಮು ಆದಷ್ಟು ಲೈಟ್ ಫುಡ್ ಇರಲಿ. ಸೊ ರೈಸು ರಸಮ್ ಅಥವಾ ಕರ್ಡ್ಸ್ ರೈಸ್ ಅನ್ನ ಯೂಸ್ ಮಾಡೋದು ಒಳ್ಳೇದು. ಅದ್ರ ಜೊತೆಗೆ ತುಪ್ಪವನ್ನು ನೈಟ್ ಟೈಮ್ ನಿದ್ರೆ ಬರಬೇಕು ಅಂತ ಪಕ್ಷದಲ್ಲಿ ಮೊಸರನ್ನು ಉಪಯೋಗಿಸೋದು ಒಳ್ಳೇದು, ತುಪ್ಪವನ್ನು ಉಪಯೋಗಿಸೋದು ಒಳ್ಳೇದು. ಸ್ವಲ್ಪ ಸ್ವೀಟ್ ಸಕ್ಕರೆ ಯೂಸ್ ಸ್ವೀಟ್ ಯೂಸ್ ಮಾಡೋದ್ರಿಂದ ಕೂಡ ಸೊ ನಿದ್ರೆ ಜಾಸ್ತಿ ಆಗುತ್ತೆ. ಅದರಲ್ಲೂ ಕೂಡ ಈ ಗಸಗಸೆ ಪಾಯಸನ ಉಪಯೋಗಿಸಿದ್ರೆ ನೈಟ್ ಟೈಮ್ ಉಪಯೋಗಿಸೋದ್ರಿಂದ ಕೂಡ ಸ್ವಲ್ಪ ನಿದ್ರೆ ನೈಟ್ ಟೈಮ್ ಸ್ವಲ್ಪ ನಿದ್ರೆನ ಇಂಪ್ರೂವ್ ಮಾಡಬಹುದು. ಈ ಇಷ್ಟು ಸಿಂಪ್ಟಮ್ಸ್ ಗಳು ನಾವು ನೋಡ್ತಾ ಇರೋದು ಕೋವಿಡ್ ಬಂದ ನಂತರದ ಸಿಂಪ್ಟಮ್ಸ್ ಗಳು. ಇವು ಆಲ್ಮೋಸ್ಟ್ 3 ಮಂತ್ಸ್ ತಲೆಯಲ್ಲಿ ಇಟ್ಕೊಂಡ್ಬಿಡಿ, 3 ತಿಂಗಳವರೆಗೆ ಈ ರೀತಿ ಸಿಂಪ್ಟಮ್ಸ್ ಇರ್ತವೆ. ಕೆಲವರು 1 ತಿಂಗಳಿಗೆ ಹೋಗ್ಬೋದು, ಕೆಲವರು 2 ತಿಂಗಳಿಗೆ ಹೋಗ್ಬೋದು, ಬಟ್ ಕೆಲವರಲ್ಲಿ 3 ತಿಂಗಳಾದ್ರೂ ಈ ಸಿಂಪ್ಟಮ್ಸ್ ಅನ್ನ ನೋಡ್ತಾ ಇರ್ತೀವಿ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಇಸ್ ಎನಫ್. ಜಸ್ಟ್ ಏನು ಸಿಂಪ್ಟಮ್ಸ್ ಇದೆಯೋ ಅದಷ್ಟಕ್ಕೆ ಒಂದು ಮೆಡಿಸಿನ್ಸ್ ಅನ್ನ ತಗೊಂಡು ರೆಸ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬಾರ್ದು. ಏನೋ ತೊಂದರೆ, ಚೆಸ್ಟ್ ಟೈಟ್ನೆಸ್ ಕಾಣ್ತಾ ಇದೆ ಅಥವಾ ಕೆಮ್ಮು ಯಾಕೋ ಕಡಿಮೆ ಆಗ್ತಾ ಇಲ್ಲ, ಸುಸ್ತು ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿ ಪ್ಯಾನಿಕ್ ಆಗಿ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋದನ್ನ ಅವಾಯ್ಡ್ ಮಾಡಬೇಕು. ಆಲ್ಮೋಸ್ಟ್ ಕೇಸಸ್ ಇಲ್ಲ ಹಾಸ್ಪಿಟ್ಲ್ಗಳಲ್ಲಿ, ಏನೇ ಸಿಂಪ್ಟಮ್ಸ್ ಅಂತ ಅಂದ್ರೂ ಕೂಡ ಇಮಿಡಿಯೇಟ್ ಆಗಿ ಅಡ್ಮಿಷನ್ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಅನವಶ್ಯಕವಾಗಿ ಇವಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಸಾಕಾಗುತ್ತೆ. ಸೊ ಮನೆಯಲ್ಲೇ ಇದ್ದು ಪೋಸ್ಟ್ ಇನ್ಫೆಕ್ಷನ್ ಸಿಂಪ್ಟಮ್ಸ್ ಅನ್ನ ಕ್ಯೂರ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಪೇಪರ್ ಕಟ್ಟಿಂಗ್ ಯಾರೋ ಒಬ್ರು ಇವತ್ತು ಕಲಿಸಿದ್ರು, ಏನಂದ್ರೆ 3rd ವೇವ್ ಬಗ್ಗೆ ಯಾರು ಕಮೆಂಟ್ ಮಾಡಿದ್ರು. ಏನಂತಂದ್ರೆ ಈ ಒಂದು ಸರ್ಕಾರಕ್ಕೆ ಸಲಹೆ ನೀಡತಕ್ಕಂತ ಒಂದು ಸಮಿತಿಯನ್ನ ರಚನೆ ಮಾಡಿದ್ದಾರೆ, ಅದರಲ್ಲಿರ್ತಕ್ಕಂತ ತಜ್ಞರು ಒಂದು ನೀಡಿರೋ ಒಂದು ವರದಿ ಇದು ಅಂತ ಹೇಳ್ಬಿಟ್ಟು ಕಳಿಸಿದ್ರೆ, ಆ ವರದಿ ಪ್ರಕಾರ ಏನ್ ಹೇಳ್ತಾ ಅಂತಂದ್ರೆ ಕರ್ನಾಟಕದಲ್ಲಿ 2.3 ಕ್ರೋರ್ಸ್ ಚಿಲ್ಡ್ರನ್ಸ್ ಮಕ್ಕಳು, 2.3 ಕೋಟಿ ಮಕ್ಕಳಿದ್ದಾರೆ. ಸೊ ಇದರಲ್ಲಿ 3rd ವೇವ್ನಲ್ಲಿ ಇನ್ನು 2-4 ತಿಂಗಳಲ್ಲಿ ಇನ್ಫೆಕ್ಟ್ ಆಗೋ ಒಂದು 3rd ವೇವ್ನಲ್ಲಿ 3.4 ಲ್ಯಾಕ್ಸ್ ಅಂದ್ರೆ 3.4 ಲಕ್ಷ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ. ಅದರಲ್ಲಿ 23.804 ಅಂದ್ರೆ 23,804 ಮಕ್ಕಳಿಗೆ ಅಡ್ಮಿಷನ್ ಬೇಕಾಗುತ್ತೆ. ಅದರಲ್ಲೂ 6,801 ಮಕ್ಕಳಿಗೆ ICU ಇಂಟೆನ್ಸಿವ್ ಕೇರ್ ಯೂನಿಟ್. ನೋಡಿ 6,801 ನಂಬರ್ ನೋಡಿ, ಯಾವ ಮಟ್ಟಕ್ಕೆ ನಂಬರ್ಸ್ ಅನ್ನ ಕೊಡ್ತಾ ಇರಂತೆ, ಅಷ್ಟು ಮಕ್ಕಳಿಗೆ ICU ಬೇಕಾಗುತ್ತೆ. ಆಮೇಲೆ ಕೋವಿಡ್ ಕೇರ್ ಸೆಂಟರ್ ಬೇಕಾಗಂಥದ್ದು 43,358 ಮಕ್ಕಳಿಗೆ. ಇಷ್ಟೊಂದು ನಿಖರವಾಗಿ ನಂಬರ್ಸ್ ಅನ್ನ ಕೊಟ್ಬಿಟ್ಟು 2-3 ತಿಂಗಳ ನಂತರ ಇಷ್ಟು ಇನ್ಫೆಕ್ಷನ್ ಆಗುತ್ತೆ, ಇಷ್ಟು ಮಕ್ಕಳೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ನನ್ನ ಪ್ರಕಾರ ಇವರ ಹತ್ರ ಏನು ಸೂಪರ್ ಕಂಪ್ಯೂಟರ್ ಅಂತಾರಲ್ಲ, ಆ ರೀತಿ ಒಂದು ಕಂಪ್ಯೂಟರ್ ಇರಬೇಕು. ಅದು 2-3 ತಿಂಗಳ ನಂತರ ಯಾವ ರೀತಿ ಎಷ್ಟು ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ಎಲ್ಲ ಡೀಟೇಲ್ಸ್ ಹೇಳ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಬಟ್ ಆದ್ರೆ ಇದು ಒಂದು ಡೀಟೇಲ್ಸ್ ಇವ್ರು ಕೊಡದೇ ಇರೋದು ಏನಂತಂದ್ರೆ ಎಷ್ಟು ಡೆತ್ಸ್ ಆಗುತ್ತೆ ಮಕ್ಕಳು ಇಷ್ಟು ಇನ್ಫೆಕ್ಟ್ ಆಗ್ತಾರೆ, ಇಷ್ಟೇ ಮಕ್ಕಳು ICU ಹೋಗ್ತಾರೆ, ಇಷ್ಟೇ ಮಕ್ಕಳು ಕೋವಿಡ್ ಕೇರ್ ಸೆಂಟರ್ಗೆ ಹೋಗ್ತಾರೆ ಅಂತ ಹೇಳ್ತಾ ಇದಾರೆ. ಬಟ್ ಡೆತ್ಸ್ ಎಷ್ಟು ಆಗುತ್ತೆ ಅಂತ ಒಂದು ವರದಿಯನ್ನ ಇವ್ರು ನೀಡ್ತಾ ಇಲ್ಲ, ಇವರ ಒಂದು ಸೂಪರ್ ಕಂಪ್ಯೂಟರ್. ಈ ವರದಿ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂದ್ರೆ, ಈ ವರದಿನ ಯಾವ ರೀತಿ ಮನೆಯಲ್ಲೇ ಕುತ್ಕೊಂಡು ಅಮೆಝಾನ್ ನೆಟ್ಫ್ಲಿಕ್ಸ್ ನಲ್ಲಿ ಮೂವಿನ ನೋಡಿಕೊಂಡು ಪ್ರಿಪೇರ್ ಮಾಡಿರತಕ್ಕಂತ ವರದಿ ಅಂತ ಅನಿಸುತ್ತೆ. ಈ ನಿಖರವಾಗಿ ಇವ್ರು ಕೊಡ್ತಾ ಇರೋ ಒಂದು ವರದಿ ನೋಡಿದ್ರೆ ಯಾವ್ದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸ್ಟಿಲ್ ಆದ್ರೂ ಕೂಡ 2-3 ತಿಂಗಳ ನಂತರ ಇಷ್ಟೇ ಮಕ್ಕಳಿಗೆ ಇನ್ಫೆಕ್ಷನ್ ಆಗುತ್ತೆ ಅನ್ನೋದನ್ನ ನೋಡಿದ್ರೆ ನನ್ನ ಒಂದು ಅನುಭವದಲ್ಲಿ ಹೇಳ್ತೀನಿ. ಈಗ ಇವ್ರು ಹೇಳ್ತಾರೆ 2.3 ಕೋಟಿ ಮಕ್ಕಳಿದ್ದಾರೆ ಕರ್ನಾಟಕದಲ್ಲಿ ಅಂತ. ಸೊ 2.3 ಕೋಟಿ ಮಕ್ಕಳು ಇದ್ದಿದ್ದೆ ಆದ್ರೆ ಇಷ್ಟು ಮಕ್ಕಳಿದ್ರೆ ಸೊ ಆಲ್ಮೋಸ್ಟ್ ನನ್ನ ಪ್ರಕಾರ 2 ಕೋಟಿ ಮಕ್ಕಳಿಗೆ ಆಲ್ಮೋಸ್ಟ್ ಇನ್ಫೆಕ್ಷನ್ ಈ 2nd ವೇವ್ನಲ್ಲಿ ಇನ್ಫೆಕ್ಷನ್ ಆಗೋಗಿದೆ. 2 ಕೋಟಿ ಮಕ್ಕಳಿಗೆ ಅಂದ್ರೆ 80% ಶೇಕಡಾ 80%ಕ್ಕಿಂತ ಜಾಸ್ತಿ ಮಕ್ಕಳು ಇನ್ಫೆಕ್ಷನ್ ಆಗಿದೆ. ಸೊ ಹಾಗಾಗಿ 80%ಗಿಂತ ಜಾಸ್ತಿ ಇನ್ಫೆಕ್ಷನ್ ಆದಾಗ ಏನಾಗುತ್ತೆ, ಹರ್ಡ್ ಇಮ್ಯುನಿಟಿ ಅನ್ನೋದು ಬಂದಿರುತ್ತೆ. ಸೊ 100% ಇನ್ನು ಉಳಿದಂತವ್ರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಹರ್ಡ್ ಇಮ್ಯುನಿಟಿ ಅನ್ನೋದು ಆಲ್ರೆಡಿ ಬಂದಿದೆ. ಹಾಗಾಗಿ ನನ್ನ ಒಂದು ಅಭಿಪ್ರಾಯದಲ್ಲಿ ಈ 3rd ವೇವ್ ಅನ್ನೋದು ಅಸಾಧ್ಯ, ಇಂಪಾಸಿಬಲ್ ಅಂತ ಹೇಳ್ತೀನಿ. ಇವರು ತುಂಬಾ ಸ್ಮಾರ್ಟ್, ಇವರು ಈ ರೀತಿ ಹೇಳಿಕೆ ಕೊಡೋಂತ, ಇಷ್ಟು 3rd ವೇವ್ ಬರುತ್ತೆ, ಇಷ್ಟು ಬರುತ್ತೆ, ಇಷ್ಟು ಜನಕ್ಕೆ ಬರುತ್ತೆ, ಅವಾಗ ಬರುತ್ತೆ, ಇವಾಗ ಬರುತ್ತೆ ಅಂತ ಏನು ಹೇಳಿಕೆ ಕೊಡ್ತಾರೆ. ಅವ್ರು ತುಂಬಾ ಸ್ಮಾರ್ಟ್, ಯಾಕಂದ್ರೆ ಈ ರೀತಿ ವೇವ್ಸ್ ಬರಲಿಲ್ಲ, ನೆಕ್ಸ್ಟ್ ವೇವ್ಸ್ ಬರಲಿಲ್ಲ ಅಂತಂದ್ರೆ ಏನ್ ಹೇಳ್ತಾರೆ ಅಂದ್ರೆ, ಇದು ವ್ಯಾಕ್ಸಿನೇಷನ್ ಎಲ್ಲ ಮಾಡಿದ್ದೀವಿ, ಈ ವ್ಯಾಕ್ಸಿನೇಷನ್ ಮಾಡಿರೋದ್ರಿಂದ ಈ ಒಂದು 3rd ವೇವ್ನ ನಾವು ತಡೆಗಟ್ಬಿಟ್ವಿ, ನಾವು ತಡೆಗಟ್ಬಿಟ್ವಿ ಅಂತ ಒಂದು ಹೇಳಿಕೆಯನ್ನ ಕೊಡ್ತಾ ಹೋಗ್ತಾರೆ. ಅಕಸ್ಮಾತ್ 3rd ವೇವ್ ಅನ್ನೋದು ಏನಾದ್ರೂ ಬಂದಿದ್ದೇ ಆದ್ರೆ, ಬರಲ್ಲ ಇನ್ ಕೇಸ್ ಬಂದಿದ್ದೇ ಆದ್ರೆ, ಅವಾಗ ಏನ್ ಹೇಳ್ತಾರೆ, ಸೊ ನಾವ್ ಹೇಳಿದ್ವಿ ಬರ್ತಾ ಇದೆ ಅಂತ, ಬರುತ್ತೆ ಅಂತ ನಾವ್ ಹೇಳಿದ್ವಿ, ಹಾಗಾಗಿ ನಮ್ಮ ಮಾತು ಸರಿಯಾಯ್ತು ಅಂತ ಅಂದ್ರೆ 2 ಕಡೆಗೂ ಇವ್ರ ಮಾತು ಇರಲಿ ನಮ್ಮ ಮಟ್ಟಿಗೆ ಹೇಳ್ತಾರೆ. ಈ ರೀತಿ ಜನಕ್ಕೆ ಭಯ ಹುಟ್ಟಿಸೋರು
ಅಂದ್ರೆ ಏನು ಬ್ಲಾಕ್ ಫಂಗಸ್, ಈ ಕೊರೋನಾ, ನೆಕ್ಸ್ಟ್ ಬ್ಲಾಕ್ ಫಂಗಸ್, ವೈಟ್ ಫಂಗಸ್, ಯೆಲ್ಲೋ ಫಂಗಸ್, ನೆಕ್ಸ್ಟ್ ಗ್ರೀನ್ ಫಂಗಸ್ ಅಂತಾನು ಹೇಳಿದ್ರು. ಅದ್ರ ಜೊತೆಗೆ ಈಗ ಡೆಲ್ಟಾ ವೈರಸ್, ಡೆಲ್ಟಾ ಪ್ಲಸ್ ವೈರಸ್ ಅಂತ ಹೇಳೋದು, ನೆಕ್ಸ್ಟ್ ಥರ್ಡ್ ವೇವ್ ಅನ್ನೋದು ಮಕ್ಕಳಿಗೆ ಅಂತ ಹೇಳೋದು, ಈ ರೀತಿ ಹೇಳಿಕೆ ಕೊಡುವಂತಾರೆಲ್ಲ ನನ್ನ ಪ್ರಕಾರ ಒಂಥರ ಸ್ಯಾಡಿಸ್ಟ್. ಇವರು ಇವರ ಬಗ್ಗೆ ಇವರ ಮಾತನ್ನ ಕೇಳೋದನ್ನ ಬಿಟ್ಬಿಟ್ಟು ನಿಮ್ಮ ಒಂದು ಆರೋಗ್ಯನ ಕಾಪಾಡಿಕೊಳ್ಳುವಂತ ಕೆಲಸ ಮಾಡಬೇಕು. ಯಾವುದೇ ವೈರಸ್ ಇರಲಿ, ಡೆಲ್ಟಾ ವೈರಸ್ ಇರಲಿ, ಗಾಮಾ ವೈರಸ್ ಇರಲಿ, ಥೀಟಾ ವೈರಸ್ ಇರಲಿ, ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಬಂದರೂ ಕೂಡ ಹೊಡೆದಾಡಕ್ಕೆ ಆಗೋದು ನಮ್ಮ ವ್ಯಾಕ್ಸಿನಿಂದ ಅಲ್ಲ, ನಮ್ಮಲ್ಲಿರೋ ಒಂದು ಇಮ್ಯುನಿಟಿಯಿಂದ. ಹಾಗಾಗಿ ಧೈರ್ಯವಾಗಿದ್ದು ನಮ್ಮ ಆರೋಗ್ಯನ ಕಾಪಾಡಿಕೊಂಡ ಪಕ್ಷದಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಕೂಡ ನಮಗೇನೆ ತೊಂದರೆ ಮಾಡೋದಿಲ್ಲ. ಸರ್, ನಗ್ನಾಗ್ತಾ ಇರಿ, ಆರೋಗ್ಯ ಆಗಿರಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಸುಮಾರು ಜನ ಕೇಳ್ತಾರೆ ಏನು ಎಕ್ಸಸೈಸ್ ಮಾಡಬೇಕು, ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರೆ, ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾರೆ, ಈ ಬಲೂನ್ ಓದೋದು ಅಂತಿಂತ ಕೆಲವೊಂದು ಎಕ್ಸಸೈಸ್ ಮಾಡಿ ಅಂತ ಹೇಳ್ತಾರೆ. ಯಾವಾಗ ಮಾಡಬೇಕು, ಯಾವ ಎಕ್ಸಸೈಸ್ ಮಾಡಬೇಕು ಅನ್ನೋದು ತುಂಬಾ ಒಂದು ಪ್ರಶ್ನೆಗಳಿದ್ದಾವೆ. ಇದರ ಬಗ್ಗೆ ನನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ. ಸರ್, ನಮಸ್ತೆ.